ಜಾತಿಮತ ಭಿನ್ನತೆಯನ್ನು ಬಿಟ್ಟು ಕಷ್ಟ ಪ್ರಯಾಸಗಳಲ್ಲಿ ತಾಂಡವಾಡುತ್ತಿರುವ ಪ್ರೀತಿಯ ಸಹೋದರರಿಗೆ ನೆರವಾಗೋಣ. ಪ್ರೀತಿಯ ಸಹೋದರರಂತೆ ಐಕ್ಯತೆಯಲ್ಲಿ ಬಾಳಿ ಎಂಬ ಐಕ್ಯತೆಯ ಸಂದೇಶವನ್ನಿಟ್ಟು ಈ ಕಾರ್ಯಕ್ರಮದಲ್ಲಿ ಉತ್ತಮ ಸಂದೇಶವನ್ನು ನೀಡಿ ಶುಭ ಹಾರೈಕೆ ಮಾತನ್ನು ನೀಡಿದ ಶಾಫಿ ಸೈದಿ ಉಸ್ತಾದ್ರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸಮಾಜದಲ್ಲಿ ಕಂಚಿನ ಕಂಠದ ಮೂಲಕ ಮಿಂಚಿನ ಸಂಚಾರವನ್ನು ಉಂಟು ಮಾಡಬಲ್ಲ ಕನ್ನಡ ಪ್ರಭಾಷಣದೊಂದಿಗೆ ಹಲವಾರು ಯುವ ಅಭಿಮಾನಿಗಳ ಗೋಪುರವನ್ನೇ ಪಡೆದ ಯುವ ವಾಗ್ಮಿ ಯುವಕರ ಆವೇಶ ಶಬ್ದ ಕೆಎಂ ಅಬೂಬಕರ್ ಸಿದ್ದಿಕ್ ಮೊಂಟುಗೋಲಿ ಈ ಕಾರ್ಯಕ್ರಮವನ್ನು ಜಗದೊಡೆಯ ನಾಮದಿಂದ ಉದ್ಘಾಟಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹಿ ವಅಲಾ ಆಲಿಹಿ ವಸಹ್ಬಿಹಿ ವಸಾಯಿರಿ ರಿಜಾಲಿಲ್ ಫಾಯಿಝೀನ ಬಿದಿವಹ್ಮಾ ಅಮ್ಮಾ ಬಅದ್. ಗೌರವಾನ್ವಿತ ಸಯ್ಯದ್ ಮುಜಮ್ಮಿಲ್ ತನ್ಮರಿ ನನ್ನ ಗುರುವದಿಯರು ಕರ್ನಾಟಕ ಜಮಿಯತ್ತುಲ್ ಉಲಮಾದ ಉಪಾಧ್ಯಕ್ಷರು ಆಗಿರುವ ಶೇಖುನಾ ಒಳ ಉಸ್ತಾದ್ ಸಾಹಿತ್ಯ ಇರುವ ಎಲ್ಲ ಉಲಮಾಗಳೇ, ಉಮರಾಗಳೇ, ಕಾರ್ಯಕರ್ತರೇ, ನೆರೆದಿರುವ ಸರ್ವ ಸಹೋದರ ಸಹೋದರಿಯರು, SSF ಮತ್ತು SYS ಮುಕ್ವೆ ಪುರುಷರ ಕಟ್ಟೆ ಶಾಖೆ ಹಮ್ಮಿಕೊಂಡ ಅತ್ಯಂತ ಸುಂದರವೂ ಬೃಹತ್ವಾದಂತಹ ಈ ಕಾರ್ಯಕ್ರಮವನ್ನು ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂಬ ಪವಿತ್ರ ವಚನದೊಂದಿಗೆ ಉದ್ಘಾಟಿಸಲಿಕ್ಕೆ ಹೆಮ್ಮೆ ಪಡ್ತೇನೆ. ಈ ಪರಿಸರದಲ್ಲಿ ಈ ನಾಡಿನ ದೊಡ್ಡ ಒಂದು ಹಬ್ಬದ ಪ್ರತೀತಿಯನ್ನು ಮೂಡಿಸುವ ರೀತಿಯಲ್ಲಿ ಸೇರಿರುವಂತಹ ಸಹೋದರ ಸಹೋದರಿಯರು ಈ ಸಂಘಟನೆಯ ಸಂದೇಶವನ್ನು ಅರಿತುಕೊಂಡೇ ಸೇರಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆಧುನಿಕ ದಿನಮಾನಗಳಲ್ಲಿ ಮನುಷ್ಯನು ಅತ್ಯಂತ ಆತಂಕದಿಂದ ಪರಸ್ಪರ ಅಪನಂಬಿಕೆಯಿಂದ ಬದುಕಬೇಕಾದಂತಹ ಒಂದು ಸನ್ನಿವೇಶ ಇದೆ. ಮೊನ್ನೆ ಮಾರ್ಚ್ 8ನೇ ತಾರೀಕಿನಂದು ನಡೆದ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಪುತ್ತೂರಿನಲ್ಲಿ ಮಹಿಳೆಯರ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ವರದಿ ನೋಡಿದೆ. ಸುಮಾರು 85 ವರ್ಷ ಪ್ರಾಯದ ಒಬ್ಬರು ಅಜ್ಜಿಯನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇತ್ತು. ಸನ್ಮಾನ ಸ್ವೀಕರಿಸಿದಂತಹ 75 ವರ್ಷ ಪ್ರಾಯದ ಆ ಅಜ್ಜಿ ತಮ್ಮ ಭಾಷಣದಲ್ಲಿ ಹೇಳಿದರು, ನಾನು ಈಗ ಕೂಡ ಕಾರ್ ಚಲಾಯಿಸ್ತೇನೆ, 80 ದಾಟಿದ್ರೂ ಕೂಡ ಆರೋಗ್ಯವಂತಳಾಗಿದ್ದೇನೆ. ಇತ್ತೀಚೆಗೆ ಕಾರಿನಲ್ಲಿ ನಾನು ಹೋಗ್ತಾ ಇರಬೇಕಾದ್ರೆ ದಾರಿ ಬದಿಯಲ್ಲಿ 2 ಮಕ್ಕಳು ನಡೀತಾ ಇದ್ರು. ಪಾಪ ಮಕ್ಕಳು ಅವರಿಗೆ ಒಂದು ಉಪಕಾರ ಆಗಲಿ ಅಂತ ಹೇಳಿ ನಾನು ಕಾರು ನಿಲ್ಲಿಸಿ ಹತ್ತಿಕೊಳ್ಳಿ ಅಂತ ಹೇಳುವಾಗ ಒಂದು ಮಗು ಮತ್ತೊಂದು ಮಗುವಿನಲ್ಲಿ ಹೇಳ್ತದೆ, ಹತ್ತಬೇಡ, ಹಾಗೆ ಪರಿಚಯ ಇಲ್ಲದವರ ಕಾರಿಗೆಲ್ಲ ಹತ್ತಬಾರದು. ಇದನ್ನು ಹೇಳಿ ಆ ಅಜ್ಜಿಯ ಕಣ್ಣಲ್ಲಿ ನೀರು ಬರ್ತದೆ. 80 ವರ್ಷ ದಾಟಿದ ಒಂದು ಅಜ್ಜಿಯನ್ನು ಒಂದು ಮೊಮ್ಮಗುವಿನ ಪ್ರಾಯದಲ್ಲಿರುವಂತಹ ಮಕ್ಕಳು ನಂಬಲಿಕ್ಕೆ ಸಾಧ್ಯ ಇಲ್ಲದಂತಹ, ಪರಸ್ಪರ ಒಬ್ಬರ ಮೇಲೆ ಒಬ್ಬರಲ್ಲಿ ನಂಬಿಕೆ ಇಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಜಗತ್ತಿನಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಅಪರಿಚಿತರು ಯಾಕೆ ಸುಪರಿಚಿತರನ್ನು ಕೂಡ ಇವತ್ತು ನಂಬುವುದಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಿದೆ. ತಂದೆಯನ್ನು ಕೊಲ್ಲುವಂತಹ ಮಕ್ಕಳನ್ನ, ತಾಯಿಯನ್ನು ಕೊಲ್ಲುವಂತಹ ಮಕ್ಕಳನ್ನ, ಮಕ್ಕಳನ್ನು ಕೊಲ್ಲುವ ಅಥವಾ ಕೊಲ್ಲಿಸುವಂತಹ ತಂದೆ ತಾಯಿಗಳನ್ನ ಗಂಡ ಹೆಂಡಿರು ಪರಸ್ಪರ ಸುಪಾರಿ ಕೊಟ್ಟು ಕೊಲ್ಲಿಸುವ ಅಥವಾ ನೇರವಾಗಿ ಕೊಲ್ಲುವಂತಹ ಕೃತ್ಯಗಳನ್ನು ದಿನನಿತ್ಯ ನಾವು ಕಾಣ್ತಾ ಇದ್ದೇವೆ. ನಾನಿವಾಗ ಉದಾಹರಣೆ ಹೇಳಬೇಕಾದ ಗತಿ ಇಲ್ಲ. ಒಂದು ದಿನದ ಪತ್ರಿಕೆ ತೆಗೆದರೆ ಈ ಎಲ್ಲದಕ್ಕೂ ಉದಾಹರಣೆಗಳು ನಮಗೆ ಬೇಕಾದಷ್ಟು ಸಿಗ್ತಾ ಇದೆ. ದೀರ್ಘವಾಗಿ ಮಾತನಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಾವು ಬಹಳ ನಿರೀಕ್ಷೆಯಿಂದ ಕಾಯ್ತಿರುವಂತಹ ಸಯ್ಯದ್ ಬಾಯಾರ್ ತನ್ನವರು ಬರಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಅತ್ಯಂತ ಒಳ್ಳೆಯ ವಾಗ್ಮಿಯಾಗಿರುವ ರಫೀಕ್ ಸರಿ ದೆಲಂಬಾಡಿ ಅವರಿದ್ದಾರೆ. ಹಲವಾರು ಅವಲಂಬನೆಗಳು ವೇದಿಕೆಯಲ್ಲಿದ್ದಾರೆ. ನನ್ನ ಪ್ರೀತಿಯ ಬಂಧುಗಳೇ, ಪರಸ್ಪರ ನಂಬಿಕೆಯನ್ನು ಕಳೆದುಕೊಂಡಂತಹ ಒಂದು ಸಮಾಜದಲ್ಲಿ ಆ ನಂಬಿಕೆಗಳ ಪುನಃಸ್ಥಾಪನೆ ಆಗುವುದಕ್ಕೆ ಇರುವಂತಹ ದಾರಿಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾದಂತಹ ಅಗತ್ಯ. ಯಾಕೆ ಈ ರೀತಿಯ ಅಪರಾಧ ಕೃತ್ಯಗಳನ್ನು ತಡೆಯಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ? ಟೆಕ್ನಾಲಜಿಯಲ್ಲಿ, ತಾಂತ್ರಿಕತೆಯಲ್ಲಿ ಬಹಳಷ್ಟು ಮುಂದುವರಿದರೂ ಕೂಡ ಎಲ್ಲ ಪೊಲೀಸ್ ವ್ಯವಸ್ಥೆಗಳು, ಪೊಲೀಸರಲ್ಲಿ ಬೇಕಾದಷ್ಟು ಅತ್ಯಾಧುನಿಕ ತಂತ್ರಜ್ಞಾನಗಳು ಎಲ್ಲ ಇದ್ರೂ ಕೂಡ ಅಪರಾಧಗಳನ್ನು ತಡೆಯುವುದಕ್ಕೆ ಸಾಧ್ಯ ಆಗ್ತಾ ಇದೆ. ನೀವು ಕೇಳಿರಬಹುದು, 6ನೇ ಶತಮಾನದ ಅರೇಬಿಕ್ ಸಮುದಾಯದ ಬಗ್ಗೆ, ಅಲ್ಲಿ ಕೊಲೆಗಳು, ಕೊಳ್ಳೆಗಳು, ಮದ್ಯ ಮಾದಕಗಳೆಲ್ಲ ಸಾಮಾನ್ಯ ಆಗಿದ್ದವು. ಇವತ್ತು ಹೈಸ್ಕೂಲ್ನಲ್ಲಿರುವಂತಹ ಮಕ್ಕಳು, ಅಂದರೆ 15 ವರ್ಷಕ್ಕಿಂತ ಕೆಳಗಿನ ಪ್ರಾಯದಲ್ಲಿರುವಂತಹ ಮಕ್ಕಳು, ತಾನು ಬಯಸಿದ ಲವರ್, ತಾನು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ತನ್ನನ್ನು ಒಪ್ಪಿಕೊಳ್ಳಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಆತ್ಮಹತ್ಯೆ ಮಾಡಿದಂತಹ ಘಟನೆಗಳು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತದೆ. ಅದೇ ರೀತಿ ನೀವು ನಿನ್ನೆ ನೋಡಿರಬಹುದು, ಉಡುಪಿ ಜಿಲ್ಲೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಶಿಕ್ಷಣ ಇರುವಂತಹ ಜಿಲ್ಲೆ. ಅಲ್ಲಿ 18 ವರ್ಷದ ಒಬ್ಬ ಹುಡುಗ PUC ಎಕ್ಸಾಮಿಗೆ ಭಯಪಟ್ಟು ಆತ್ಮಹತ್ಯೆಗೆ ಶರಣಾದಂತಹ ಒಂದು ಘಟನೆ. ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆತ್ಮಹತ್ಯೆಗೆ ಶರಣಾಗುವಂತಹ, ಪ್ರೇಮ ವೈಫಲ್ಯವನ್ನು ಅಥವಾ ಪರೀಕ್ಷೆಯ ಭೀತಿಯನ್ನು ಇಡೀ ಬದುಕೇ ಮುಗಿಯಿತು ಎನ್ನುವ ರೀತಿಯಲ್ಲಿ ಭ್ರಮಿಸಿಕೊಂಡು ಬದುಕಿಗೆ ತಿಲಾಂಜಲಿ ಹಾಕುವಂತಹ ಒಂದು ಮನೋಭಾವ ಈ ಆಧುನಿಕ ಸಮೂಹದಲ್ಲಿ ನೆಲೆನಿಂತಿದೆ. ಇದೆಲ್ಲದರ ಹಿಂದೆ ನಾವು ಗಾಢವಾದ ಆಲೋಚನೆಗಳನ್ನು ಮಾಡಬೇಕಾಗಿದೆ. ಇವತ್ತು ನಾವು ಯಾವುದೋ ಒಂದು ಊರಿನ ವರದಿಗಳಾಗಿ ಪತ್ರಿಕೆಗಳಲ್ಲಿ ಓದುತ್ತಾ ಇದ್ದರೆ, ನಾಳೆ ನಮ್ಮ ಮನೆಯ ಮಕ್ಕಳು ಪತ್ರಿಕೆಯ ಸುದ್ದಿಗಳಾಗುವಂತಹ ಸನ್ನಿವೇಶ ಬರಬಾರದು. ಆದ್ದರಿಂದಲೇ ಇವತ್ತಿನ ಜಗತ್ತಿನಲ್ಲಿ ಮನಃಶಾಸ್ತ್ರದ ಬಗ್ಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸುಗಳು, ವ್ಯಕ್ತಿತ್ವ ವಿಕಸನ ತರಬೇತಿಗಳು ಅನ್ನುವ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಪಡೆದುಕೊಂಡು ತರಬೇತಿ ನೀಡುವಂತಹ ವ್ಯವಸ್ಥೆಗಳು, ಅದಕ್ಕೆ ಮುಗಿ ಬೀಳುವಂತಹ ಜನರು, ಇದೆಲ್ಲ ಏನನ್ನು ತೋರಿಸುತ್ತದೆ ಅಂತ ಹೇಳಿದರೆ, ಮನುಷ್ಯನಿಗೆ ಇವತ್ತು ನೆಮ್ಮದಿ ಬೇಕಾಗಿದೆ. ಹ್ಯಾಪಿ ಲೈಫ್, ಸಂತೋಷದ ಜೀವನ ಅನ್ನುವಂತಹ ಕನಸನ್ನು ನನಸು ಮಾಡುವಂತಹ ಒಂದು ಧಾವಂತದಲ್ಲಿ ಸಿಕ್ಕಿದ ಕಡೆಗೆಲ್ಲ ಹೋಗುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಒಂದು ವಿಷಯವನ್ನು ನಾನು ನೆನಪಿಸ್ತಾ ಇದ್ದೇನೆ, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಭಾಗದ ಫಾದರ್ ಅನಿಸಿಕೊಂಡಿದ್ದ, ಪಿತಾಮಹ ಅನಿಸಿಕೊಂಡಿದ್ದ ನೆಪೋಲಿಯನ್. ಸಾವಿರಾರು ಜನರು ಏನೋ ಆತ್ಮಹತ್ಯೆ ಮಾಡುವುದಕ್ಕೆ ಹೊರಟಿದ್ದಂತಹ ಸಾವಿರಾರು ಜನರಿಗೆ ವ್ಯಕ್ತಿತ್ವ ವಿಕಸನದ ಬಾಲ ಪಾಠವನ್ನು ಬೋಧಿಸಿ, ಅವರಿಗೆ ಉಪದೇಶವನ್ನು ನೀಡಿ, ಮನಃಶಾಸ್ತ್ರೀಯವಾದ ತರಬೇತಿಯನ್ನು ಕೊಟ್ಟು ಆ ಆತ್ಮಹತ್ಯೆಯಿಂದ ಪಾರು ಮಾಡಿದಂತಹ ಒಬ್ಬ ದೊಡ್ಡ ಮನಃಶಾಸ್ತ್ರಜ್ಞ ನೆಪೋಲಿಯನ್. ಆ ನೆಪೋಲಿಯನ್ನ ಅಂತಿಮ ಹೇಗಾಯಿತು ಅಂತ ಕೇಳಿದರೆ, ಅವ ಖುದ್ದು ಆತ್ಮಹತ್ಯೆ ಮಾಡಿ ಜೀವ ಬಿಟ್ಟ ಅಂತ ಹೇಳಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಅದರ ಅರ್ಥ, ಯಾವುದೇ ಭೌತಿಕವಾದ ಒಂದು ಶಾಸ್ತ್ರದ ಮೂಲಕ, ಯಾವುದೇ ಒಂದು ಮನಃಶಾಸ್ತ್ರೀಯ ಸಿದ್ಧಾಂತದ ಮೂಲಕ ಹ್ಯಾಪಿ ಲೈಫ್ ಅನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಬದಲು ಎಲ್ಲ ಬಗೆಯ ಸಂತೋಷದ ಜೀವನವನ್ನು, ನೆಮ್ಮದಿಯ ಬದುಕನ್ನು ಈ ಜಗತ್ತಿನಲ್ಲಿ ಪ್ರತಿಭಟನೆ ಮಾಡಿರುವಂತದ್ದು ಪವಿತ್ರವಾದ ಇಸ್ಲಾಂ. ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಮನಸ್ಸಿಗೆ ನೆಮ್ಮದಿ ಬೇಕಿದ್ದರೆ, ಜೀವನಕ್ಕೆ ಶಾಂತಿ ಬೇಕಿದ್ದರೆ, ನಿಜವಾದ ಹ್ಯಾಪಿ ಲೈಫ್ ನಿಮ್ಮದಾಗಬೇಕಿದ್ದರೆ ಅಲ್ಲಾಹನ ಸ್ಮರಣೆಯನ್ನ ನೀವು ಪಡೆದುಕೊಳ್ಳಬೇಕು. ಅಲ್ಲಾಹನ ಸ್ಮರಣೆಯಲ್ಲಿ ಅಧಿಷ್ಠಿತವಾದ ಒಂದು ಬದುಕು ನಿಮ್ಮದಾಗಬೇಕು. ಮುಂದುವರಿದು ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅರ್ಬಅನ್ ಮಿನ್ ಸಆದತಿಲ್ ಮಅ್ಮೂನ್. ಒಬ್ಬ ಮನುಷ್ಯನ ಯಶಸ್ಸಿಗೆ 4 ಘಟಕಗಳಿವೆ. ಆ 4 ಸಂಗತಿಗಳು ಒಬ್ಬ ಮನುಷ್ಯನಿಗೆ ಸಿಕ್ಕಿದರೆ ಅವನ ಬದುಕು ಹ್ಯಾಪಿ ಲೈಫ್ ಆಗ್ತದೆ, ಅವ ಯಶಸ್ಸನ್ನು ಸಾಧಿಸ್ತಾರೆ. 1ನೇದಾಗಿ ಹೇಳಿರುವಂತದ್ದು ಸ್ವಾಲಿಹತ್ತಾದಂತಹ ಪತ್ನಿ, ಸಜ್ಜನೆಯಾದಂತಹ ಒಂದು ಪತ್ನಿ ಒಬ್ಬ ಮನುಷ್ಯನಿಗೆ ಸಿಕ್ಕಿದರೆ ಅವನ ಬದುಕಿನ ಯಶಸ್ಸಿನ ಅತ್ಯಂತ ದೊಡ್ಡ ಒಂದು ಘಟಕ. ದೀರ್ಘವಾಗಿ ವಿವರಿಸಬೇಕಾದ ವಿಷಯ, ಆದರೆ ಸಮಯ ಇಲ್ಲದಿರುವುದರಿಂದ ನಾನು ವಿವರಣೆಗೆ ಹೋಗುವುದು. 2ನೇದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಔಲಾದುಹು ಅಬ್ರಾರ. ಒಳ್ಳೆಯ ಮಕ್ಕಳು, ಒಬ್ಬ ಮನುಷ್ಯನಿಗೆ ಒಳ್ಳೆಯ ಮಕ್ಕಳು ಸಿಗುವಂಥದ್ದು ಅದು ಬಹಳ ದೊಡ್ಡ ಭಾಗ್ಯವಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ನಮ್ಮ ವಿಷಯ ಇರುವುದಿಲ್ಲ. ಇವತ್ತು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಕೂಡ ಧಾರ್ಮಿಕ ಆಧ್ಯಾತ್ಮಿಕ ಗುರುಗಳ ಮುಂದೆ ಬಂದು ಕಣ್ಣೀರು ಹಾಕಿ ಅಳ್ತಕ್ಕಂತಹ ವಿಷಯ ಏನು ಅಂತ ಕೇಳಿದ್ರೆ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಮಕ್ಕಳು ನಮ್ಮ ದಾರಿಯಲ್ಲಿ ಬರ್ತಾ ಇಲ್ಲ. ಯಾರು ಎಲ್ಲ ಉಲಮಾಗಳನ್ನು ಸಾದಾತುಗಳನ್ನು ಕಂಡರೆ ಅವರನ್ನು ಅತ್ಯಂತ ಗೌರವಿಸುವ, ಅವರಿಗೆ ಎಲ್ಲ ಸುಖ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಸರ್ವ ಸಮ್ಮೇಳನಗಳಲ್ಲಿ, ಆಧ್ಯಾತ್ಮಿಕವಾದ ಮಜ್ಲಿಸುಗಳಲ್ಲಿ, ಎಲ್ಲ ಹುದುಬಿಯತ್ ಮೌಲಿದಿನಂತಹ ಎಲ್ಲ ಆಧ್ಯಾತ್ಮಿಕ ಮಜ್ಲಿಸುಗಳನ್ನು ಸಂಘಟಿಸುವ, ಸಹಭಾಗಿಯಾಗುವ, ಪವಿತ್ರವಾದ ಅಹ್ಲು ಸುನ್ನದ ಸಿದ್ಧಾಂತದಲ್ಲಿ ದೃಢವಾಗಿ ನಿಂತು ಕಾರ್ಯಾಚರಿಸುವಂತಹ ಉಮರಾಗಳು. ಆದರೆ ಆ ಉಮರಾಗಳ ಮಕ್ಕಳ ಬಗ್ಗೆ ಅವರಿಗೆ ಇವತ್ತು ಆತಂಕ ಇದೆ. ಇನ್ನು ಅಂತಹ ಮಕ್ಕಳು ಸುಬ್ಹಾನಲ್ಲಾಹ್ ಒಂದು ಕಡೆಯಲ್ಲಿ ಗಾಂಜಾದ, ಮದ್ಯಪಾನದ, ವಿವಿಧ ಬಗೆಯ ಡ್ರಗ್ಸ್ಗಳ ದಾಸರಾಗಿ ಹೋಗ್ತಕ್ಕಂತಹ, ಅದೇ ರೀತಿ ಸೈಬರ್ ಕ್ರೈಮ್ಗಳ, ಅನೈತಿಕವಾದಂತಹ ಚಟುವಟಿಕೆಗಳ, ಅಶ್ಲೀಲವಾದ ದೃಶ್ಯಗಳ ಹಿಂದೆ ಬೀಳುವಂತಹ ಒಂದು ಯುವ ಸಮೂಹ. ಈ ಸಮೂಹ, ಇಂತಹ ಮಕ್ಕಳು ಒಂದು ಕಡೆಯಾದರೆ, ಇನ್ನೊಂದು ಕಡೆಯಲ್ಲಿ ಧರ್ಮದ ಹೆಸರಿನಲ್ಲಿ ಆ ಮಕ್ಕಳ ದಾರಿ ತಪ್ಪಿಸುವಂತಹ ವ್ಯವಸ್ಥೆಗಳು ಅಹ್ಲು ಸುನ್ನತಿ ವಲ್ ಜಮಾಅತಿನ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ತಮ್ಮ ತಾತ ತಂದೆ ತಾತಂದಿರು, ತಮ್ಮ ಗುರುಗಳು, ಪೂರ್ವಿಕರೆಲ್ಲರೂ ಕೂಡ ಅತ್ಯಂತ ಕೆಟ್ಟು ಹೋದವರು ಎನ್ನುವ ರೀತಿಯಲ್ಲಿ ಬಿಂಬಿಸಿ ನೂತನವಾದವನ್ನು ಯುವ ತಲೆಮಾರಿನ ತಲೆಗಳಲ್ಲಿ ತುರುಕಿಸುವಂತಹ ಒಂದು ವ್ಯವಸ್ಥೆಗಳು. ಇಂತಹ ಸನ್ನಿವೇಶದಲ್ಲಿ ಮಕ್ಕಳು ಒಳ್ಳೆಯ ಮಕ್ಕಳಾಗುವಂಥದ್ದು ಬಹಳ ದೊಡ್ಡ ಒಂದು ಸವಾಲಾಗಿದೆ. ಯಾವ ರೀತಿ ನಮ್ಮ ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಎಂದು ನಮ್ಮ ಉಲಮಾಗಳು ಸುಮಾರು 44 ವರ್ಷಗಳ ಹಿಂದೆ ಚಿಂತನೆ ಮಾಡಿದ ಫಲವಾಗಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇಲ್ಲಿ ಹುಟ್ಟಿಕೊಂಡಿದೆ. ನನ್ನ ಪ್ರೀತಿಯ ಬಂಧುಗಳೇ, ಈ ದಾರಿ ತಪ್ಪುತ್ತಿರುವ ಯುವ ತಲೆಮಾರನ್ನು ಪವಿತ್ರವಾದ ಅಹ್ಲು ಸುನ್ನ ಮೆಂಬರ್ಶಿಪ್ ಅಭಿಯಾನದ ಸಂದರ್ಭದಲ್ಲಿ ಇಟ್ಟುಕೊಂಡಂತಹ ಘೋಷಣೆ ನಿಮಗೆ ನೆನಪಿರಬಹುದು. ಯೂನಿಟಿ ಫಾರ್ ಮೊರಾಲಿಟಿ, ನೈತಿಕತೆಗಾಗಿ ಒಗ್ಗಟ್ಟು. ಅಂದರೆ ನೈತಿಕತೆ ಮರೆಯಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ನೀತಿಯುತವಾದಂತಹ ಬದುಕು, ಸೈಬರ್ ಕ್ರೈಮ್ಗಳ ಹಿಂದೆ ಹೋಗದೆ, ಹೆಣ್ಮಕ್ಕಳ ಹಿಂದೆ ಹೋಗದೆ, ಮದ್ಯ ಮಾದಕಗಳ ಹಿಂದೆ ಹೋಗದೆ, ಭೌತಿಕ ಶಿಕ್ಷಣದ ಎಷ್ಟೇ ಉತ್ತುಂಗಕ್ಕೇರಿದರೂ ಕೂಡ ತಂದೆ ತಾಯಿಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುವ, ನೆರೆಹೊರೆಯವರನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುವ, ಮನುಷ್ಯರನ್ನಾಗಿ ಕಾಣುವಂತಹ ಒಂದು ನೈತಿಕತೆಯನ್ನ ಬೋಧಿಸುವಂತಹ ಒಂದು ವ್ಯವಸ್ಥೆ ಯೂನಿಟಿ ಫಾರ್ ಮೊರಾಲಿಟಿ. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಅದರ ಮೆಂಬರ್ಶಿಪ್ ಕ್ಯಾಂಪೇನ್ ನಡೆಸ್ತಾ ಇದೆ. ಅವರು ಕೂಡ ಇಟ್ಟುಕೊಂಡಂತಹ ಘೋಷಣೆ ಯೂನಿಟಿ ಫಾರ್ ವಿಚ್ಯು, ಅಂದರೆ ಒಳಿತಿಗಾಗಿ ಒಗ್ಗಟ್ಟು ಎನ್ನುವಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಬೇಕಾಗಿ ನಾವು ಪರಸ್ಪರ ಒಟ್ಟು ಸೇರುವಂತಹ ಒಂದು ವ್ಯವಸ್ಥೆ. ಆದ್ದರಿಂದಲೇ ನನ್ನ ಪ್ರೀತಿಯ ಬಂಧುಗಳೇ, ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಾಗ್ದಾನ ಮಾಡಿದ ಯಶಸ್ಸಿನ ಈ ಸೂತ್ರಗಳು. ನಾಲ್ಕನೇದಾಗಿ ಅವರು ಹೇಳಿದರು, ವಮಇಶತುಹು ಫೀ ಬಲದಿಹಿ, ತನ್ನ ಜೀವನೋಪಾಯ ತನ್ನದೇ ಊರಿನಲ್ಲಿ ಸಾಧ್ಯವಾಗುವಂಥದ್ದು ಒಬ್ಬ ಮನುಷ್ಯನ ಯಶಸ್ಸು. ನಿಮಗೆ ಗೊತ್ತಿರಬಹುದು, ಒಂದು ಕಾಲದಲ್ಲಿ ಗಲ್ಫ್ಗಳಿಗೆ ನಮ್ಮ ಯುವಕರು ಹೋಗುವಾಗ ಅವರ ಹೆತ್ತವರು ಭಯಪಡಬೇಕಾದಂತಹ ಒಂದು ಸನ್ನಿವೇಶ ಇತ್ತು. ಯಾಕೆಂದು ಕೇಳಿದರೆ ಅಲ್ಲಿ ಹಿತವಾದಗಳನ್ನು ಸರ್ಕಾರಿ ಖರ್ಚಿನಲ್ಲಿ ಪ್ರಚಾರ ಮಾಡಿ ನಮ್ಮ ಯುವಕರ ತಲೆಯನ್ನು ಹಾಳು ಮಾಡುವಂತಹ ಒಂದು ಆತಂಕಕಾರಿ ಸನ್ನಿವೇಶ ಇತ್ತು. ಆದ್ದರಿಂದಲೇ ಆ ಸಂದರ್ಭಗಳಲ್ಲೆಲ್ಲ ನಾವು ಊರಿನಲ್ಲೇ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುವಂತದ್ದು ಒಂದು ಭಾಗ್ಯ ಅಂತ ಹೇಳಿ ನಾವು ಭಾವಿಸಿದ್ದೆವು. ಖಂಡಿತವಾಗಿಯೂ ಹಾಗೇನೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಹೇಳಿದ್ದಾರೆ. ಅದರ ಅರ್ಥ ಯಾರು ಕೂಡ ಕೆಲಸಕ್ಕೆ ಹೋಗಬಾರದು ಅಂತ ಹೇಳಿಲ್ಲ. ಅನಿವಾರ್ಯವಾದಂತಹ ಬದುಕಿನ ಜಟಕ ಬಂಡಿಯನ್ನು ಓಡಿಸುವಂತಹ ಅನಿವಾರ್ಯತೆಯಲ್ಲಿ ವಿದೇಶಗಳಿಗೆ ಉದ್ಯೋಗ ಸಿಗಬೇಕಾದಂತಹ ಸನ್ನಿವೇಶ ಇದೆ. ಆ ರೀತಿ ಹೋದವರು ಬರುವಾಗ ವಹಾಬಿಗಳಾಗುವಂತಹ ಒಂದು ಸನ್ನಿವೇಶ ಇತ್ತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇವತ್ತು SSF ಮತ್ತು SYS ನ ಅತ್ಯಂತ ಸಕ್ರಿಯವಾದ ಕಾರ್ಯಾಚರಣೆಯ ಫಲವಾಗಿ ಊರಿನಿಂದ ಗಲ್ಫಿಗೆ ಹೋಗುವಾಗ ಧಾರ್ಮಿಕತೆ ಇಲ್ಲದಂತಹ ವ್ಯಕ್ತಿಗಳು ಕೂಡ ಗಲ್ಫ್ನಿಂದ ಬರುವಾಗ ಅತ್ಯಂತ ಒಳ್ಳೆಯ ಧಾರ್ಮಿಕ ವ್ಯಕ್ತಿಗಳಾಗಿ ಬರಲಿಕ್ಕೆ ಸಾಧ್ಯವಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಕಾರಣ ಅನಿವಾಸಿ ಘಟಕವಾದಂತಹ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ GCC ರಾಷ್ಟ್ರಗಳಲ್ಲಿ, ಆ GCC 6 ರಾಷ್ಟ್ರಗಳಲ್ಲಿ ಮತ್ತು ಮಲೇಷ್ಯಾ ಹಾಗೂ ಇಂಗ್ಲೆಂಡ್ನಲ್ಲಿ ಇವತ್ತು ಅಸ್ತಿತ್ವವನ್ನು ಹೊಂದಿರುವಂತಹ KCF ಅದರ ಮೆಂಬರ್ಶಿಪ್ ಕ್ಯಾಂಪ್ ನಡೀತಾ ಇದೆ. ಬದುಕು ಜೀವನ ನಾಡಿಗಾಗಿ ನಾಳೆಗಾಗಿ ಎನ್ನುವಂತಹ ಘೋಷಣೆಯೊಂದಿಗೆ ನಮ್ಮ ವಿದೇಶಗಳಲ್ಲಿ ತೆರಳಿ ತಮ್ಮ ಕುಟುಂಬ ಮನೆ ಮಠಗಳನ್ನೆಲ್ಲ ಬಿಟ್ಟು ವಿದೇಶಕ್ಕೆ ತೆರಳಿ ಅಲ್ಲಿ ತಮ್ಮ ಬೆವರನ್ನು ತಮ್ಮ ರಕ್ತವನ್ನು ಬೆವರು ಮಾಡಿ ದುಡಿಯುವಂತಹ ಈ ಸಮುದಾಯದ ಬಡ ಜನರು ಅವರು ಅವರ ಜೀವನ ಕೇವಲ ಅವರಿಗಾಗಿ ಅವರು ಬೇಯಿಸುವುದಿಲ್ಲ, ಈ ನಾಡಿನ ಒಳಿತಿಗಾಗಿ. ಕಳೆದ ಕರ್ನಾಟಕ ಯಾತ್ರೆಯ ಸಂದರ್ಭದಲ್ಲಿ ನಾಡಿನ ಉದ್ದಗಲಕ್ಕೂ ನಡೆದಂತಹ ಜನ ಕಲ್ಯಾಣ ಚಟುವಟಿಕೆಗಳ ಹಿಂದೆ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಮ್ಮೊಂದಿಗೆ ಕೈ ಜೋಡಿಸಿದವರು KCF ನ ಕಾರ್ಯಕರ್ತರಾಗಿದ್ದರು. ಆ ಮೂಲಕ ಅವರು ತಮ್ಮ ದುಡಿ ಸಂಪಾದನೆಯ ಒಂದು ಭಾಗವನ್ನು ನಾಡಿಗಾಗಿ ವಹಿಸ್ತಾ ಇದ್ದಾರೆ. ಯಾಕೆ ಬೇಕಾಗಿ? ಅದು ನಾಳೆಗಾಗಿ, ಆಖಿರತಿಗಾಗಿ, ಪರಲೋಕದಲ್ಲಿ ಕೂಡ. ವಾಸ್ತವದಲ್ಲಿ ಇವತ್ತು ಗಲ್ಫ್ನಲ್ಲಿ ದುಡಿಯುತ್ತಿರುವಂತಹ ಈ ಸಮುದಾಯದ ಕಾರ್ಯಕರ್ತರು ಕೇವಲ ಅವರ ಇಂದಿನ ಐಹಿಕ ಜೀವನಕ್ಕೆ ಬೇಕಾಗಿ ಮಾತ್ರ ಬದುಕುತ್ತಾ ಇಲ್ಲ, ಬದಲು ಪಾರಂಪರಿಕ ಜೀವನವನ್ನು ಸಮೃದ್ಧಗೊಳಿಸುವುದಕ್ಕಾಗಿ ಅಲ್ಲಿ ದುಡಿಯುತ್ತಾ ಇದ್ದಾರೆ. ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮತ್ತು ಸುನ್ನಿ ಯುವಜನ ಸಂಘ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಅಭಿಪ್ರಾಯ ಪಡ್ತೇನೆ. ಅಲ್ಹಮ್ದುಲಿಲ್ಲಾ, ಈ ಸಂಘ ಶಕ್ತಿಯ ಒಂದು ಕಾರ್ಯಕ್ರಮವಾಗಿ ಇವತ್ತು ಇಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಇದು ನೀಡುವಂತಹ ಸಂದೇಶ, ನನ್ನ ಪ್ರೀತಿಯ ಸಹೋದರರೇ, ನನ್ನ ಪ್ರೀತಿಯ ಸಹೋದರಿಯರೇ, ನಿಮ್ಮ ಮಕ್ಕಳು ಈ ಆಧುನಿಕ ಜೀವನದ ಆಧುನಿಕ ಕಾಲದ ಅತ್ಯಂತ ಅನೈತಿಕವಾದ ವಾತಾವರಣದಲ್ಲಿದ್ದರೂ ಕೂಡ ಅದರಲ್ಲಿ ಸೇರಿ ಹೋಗದೆ ಅದರಿಂದ ಬೇರ್ಪಟ್ಟು ನಿಲ್ಲುವ ಅಲ್ಲಾಹು ಮತ್ತು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇಷ್ಟಪಡುವಂತಹ ಒಂದು ಮಕ್ಕಳಾಗಿ ಬೆಳೆಯಬೇಕಾದರೆ ನಿಮ್ಮ ಮಕ್ಕಳನ್ನ ಈ ಸಂಘ ಶಕ್ತಿಯ ಅರೆಯಲ್ಲಿ ಸೇರಿಸಿಕೊಳ್ಳಿ, ಅದರ ನಾಯಕರ ಕೈಯಲ್ಲಿ ಕೊಡಿರಿ. ಖಂಡಿತವಾಗಿಯೂ ಆ ಮಕ್ಕಳು ನಿಮಗೆ ಪ್ರಯೋಜನಕ್ಕೆ ಬರುವಂತಹ ಮಕ್ಕಳಾಗ್ತಾರೆ ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ಈ ಸಂಘಟನೆ ನೀಡ್ತಾ ಇದೆ ಅಂತ ಹೇಳಿ ನೆನಪಿಸುತ್ತಾ, ನನ್ನ ಪ್ರೀತಿಯ ಸಹೋದರರೇ, ಈ ಕಾರ್ಯಕ್ರಮಕ್ಕೆ ಎಲ್ಲ ಬಗೆಯ ಶುಭವನ್ನು ಕೋರ್ತಾ ಸಂಘಟನೆ ಮಾಡಬೇಕಾದ ಕೆಲಸಗಳು ಬಹಳಷ್ಟಿದೆ. ದೀರ್ಘವಾಗಿ ಮಾತನಾಡಲಿಕ್ಕೆ ಸಮಯ ಇಲ್ಲದ ಕಾರಣ ನಾನು ನಿಲ್ಲಿಸ್ತಾ ಇದ್ದೇನೆ. ಎಲ್ಲ ಕಾಲಕಾಲಕ್ಕೆ ಇದರ ನಾಯಕರು ನೀಡುವಂತಹ ನಿರ್ದೇಶನಗಳನ್ನು ಪಾಲಿಸಿಕೊಂಡು ಈ ಸಮಾಜದ ಪುತ್ರದ ತೆರೆದಿನ್ನುತ್ತಿರುವಂತಹ ನೂರಾರು ಸಮಸ್ಯೆಗಳು, ಇಲ್ಲಿ ವರದಕ್ಷಿಣೆ ಎನ್ನುವಂತಹ ಅತ್ಯಂತ ಭೀಕರವಾದ ಒಂದು ಸಮಸ್ಯೆಯ ಕಾರಣದಿಂದಾಗಿ ಪ್ರತಿ ಮನೆಯಲ್ಲಿ 4-6 ಹೆಣ್ಮಕ್ಕಳು ಕಣ್ಣೀರು ಕೈ ತೊಳೆಯುತ್ತಿರುವಂತಹ ಒಂದು ಸನ್ನಿವೇಶ ಇದೆ. ಅದಕ್ಕೆ ವರದಕ್ಷಿಣೆ ತೆಗೆಯದ ಮದುವೆಯಾಗುವಿಕೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಪ್ರತಿಜ್ಞಾಬದ್ಧರಾಗಿದ್ದಾರೆ. ಆದರೆ ಅವರಿಗೆ ಬೇಕಾದಂತಹ ಸಹಾಯಗಳನ್ನ, ಅದಕ್ಕೆ ಬೇಕಾದ ಸ್ಫೂರ್ತಿಯನ್ನ ಹಿರಿಯರು ಕೊಡಬೇಕಾಗಿದೆ. ಬಹಳ ಮುಖ್ಯವಾಗಿ ಮದುವೆಯನ್ನು ಅತ್ಯಂತ ಸರಳ ಮಾಡುವ ಮೂಲಕ ಸಯ್ಯಿದನಾ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಂತಹ ಆ ಮದುವೆಯ ಶೈಲಿಯನ್ನು ಸ್ವೀಕರಿಸಿಕೊಂಡು ಸರಳ ವಿವಾಹದ ಮೂಲಕ ವರದಕ್ಷಿಣೆ ರಹಿತ ವಿವಾಹಕ್ಕೆ ಶಕ್ತಿಯನ್ನು ತುಂಬಬೇಕಾಗಿದೆ. ಅದೇ ರೀತಿ ಮಿತ್ರರಾದ ಶಾಫಿ ಸಹದಿಯವರು ಉಲ್ಲೇಖ ಮಾಡಿದ ರೀತಿಯಲ್ಲಿ ಐಕ್ಯತೆಗೆ ಬೇಕಾಗಿ, ಪರಸ್ಪರ ಒಗ್ಗಟ್ಟಿನಿಂದ ಉಳಿಯಕ್ಕೆ ಬೇಕಾಗಿ ನಾವು ಸಿದ್ಧರಾಗಬೇಕಾಗಿದೆ. ಈ ಸಮಾಜದಲ್ಲಿ ಕಷ್ಟಕ್ಕೀಡಾಗಿರುವ ಜನರ ಮನೆಗಳಿಗೆ ತೆರಳಿ ಅವರಿಗೆ ಸಾಂತ್ವನವನ್ನು ಒದಗಿಸಿ ಅವರೊಂದಿಗೆ ಕೈ ಜೋಡಿಸುವ ಮೂಲಕ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸಗಳು ನಡೆಯಬೇಕಾಗಿದೆ. ಕೋಮುವಾದ ಮತ್ತು ಭಯೋತ್ಪಾದನೆಯಂತಹ ಸಮಾಜ ಕಂಟಕ ಶಕ್ತಿಗಳ ವಿರುದ್ಧ ಆ ಹೋರಾಟ ನಡೆಸಬೇಕಾಗಿದೆ. ಅದೇ ರೀತಿ ನಮ್ಮ ನಮ್ಮ ಕಾಲೇಜುಗಳಲ್ಲಿ ನಡೆಯುತ್ತಿರುವಂತಹ ಕೆಲವು ಮುಸ್ಲಿಂ ಹೆಣ್ಣು ಮಕ್ಕಳು ಅವರ ಇಸ್ಲಾಮಿನ ಶಿಷ್ಟಾಚಾರ ಪ್ರಕಾರ ಕಲಿಯಲಿಕ್ಕೆ ಸಾಧ್ಯವಿಲ್ಲದಂತಹ ಕೆಲವು ಸಮಸ್ಯೆಗಳು ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಅದರ ವಿರುದ್ಧ ಅತ್ಯಂತ ನೈತಿಕವಾದ ದಾರಿಯಲ್ಲಿ ಯಾವುದೇ ಪ್ರತಿಭಟನೆ ಮಾಡದೆ, ಅಂದರೆ ಯಾವುದೇ ಹಿಂಸಾತ್ಮಕ ಪ್ರತಿಭಟನೆಯನ್ನು ಮಾಡದೆ, ಅತ್ಯಂತ ಒಳ್ಳೆಯ ರೂಪದಲ್ಲಿ, ಉದಾಹರಣೆ ಹೇಳ್ತಾ ಇದ್ದೇನೆ, ಕಾಶ್ಮೀರದಲ್ಲಿ ಕರ್ನಾಟಕ ರಾಜ್ಯ ಆಲ್ ಇಂಡಿಯಾ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ರಾಷ್ಟ್ರಾಧ್ಯಕ್ಷರಾಗಿರುವ ಮೌಲಾನಾ ಶೌಕತ್ ಅಲಿ ನೈಮಿಯವರು ಕಾಶ್ಮೀರದಲ್ಲಿ 26 ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ. ಆ ಪೈಕಿ ಪೂಂಚ್ ಎನ್ನುವಂತಹ ಒಂದು ಪ್ರದೇಶ ಇದೆ, ಭಾರತದ ಮಿಲಿಟರಿ ಕ್ಯಾಂಪ್ ಇರುವಂತಹ ಪ್ರದೇಶ. ಅಲ್ಲಿ ಮುಸಲ್ಮಾನರು 99% ಮುಸಲ್ಮಾನರುವಂತಹ ಪ್ರದೇಶ ಕಾಶ್ಮೀರ. ಆ ಕಾಶ್ಮೀರದಲ್ಲಿ ಇಲ್ಲಿ ನಸ್ರಾನಿಗಳ ಮಿಷನರಿ ಸ್ಕೂಲ್ಗಳಿದೆ, ಆದರೆ ಆ ಸ್ಕೂಲ್ಗಳಲ್ಲಿ ಮುಸಲ್ಮಾನರೇ ಕಲಿಯುವಂತವರು, ಆದರೂ ಕೂಡ ಜುಮಾಕ್ಕೆ ಪ್ರಾರ್ಥನೆಗೆ ಅವಕಾಶ ಕೊಡದಂತಹ ಒಂದು ಸನ್ನಿವೇಶ ಇತ್ತು. ಇವತ್ತು ಅದು ಬದಲಾಗಿದೆ. ಯಾವ ಮಟ್ಟಕ್ಕೆ ಬದಲಾಗಿದೆ ಅಂತ ಹೇಳಿದರೆ, ಅವರ ಶಾಲೆಯ ಪ್ರಾಸ್ಪೆಕ್ಟಸ್ ಗಳಲ್ಲಿ ಮುಖಪುಟದಲ್ಲೇ ಬರೆದಿದ್ದಾರೆ, ಈ ಜುಮಾಕ್ಕೆ ಮಕ್ಕಳಿಗೆ ನಾವು ಅವಕಾಶವನ್ನು ಕೊಡ್ತೇವೆ, ಜುಮಾ ಪ್ರೇಯರ್ಸ್ ಆರ್ ಅಲೌಡ್ ಟು ದಿ ಸ್ಟೂಡೆಂಟ್ಸ್, ಮುಖಪುಟದಲ್ಲೇ ಪ್ರಾಸ್ಪೆಕ್ಟ್ಸ್ ಗಳಲ್ಲಿ ಬರೆದಿದ್ದಾರೆ. ಈ ಬದಲಾವಣೆ ಹೇಗೆ ಬಂತು ಅಂತ ಹೇಳಿದರೆ, SSS ನಾಯಕರಾದಂತಹ ಶೌಕತ್ ಅಲಿ ಬುಹಾರಿ ಅವರ ನಾಯಕತ್ವದಲ್ಲಿ ಅದೇ ಪೂಂಚ್ನಲ್ಲಿ ಅವರೊಂದು ಶಾಲೆಯನ್ನು ಆರಂಭ ಮಾಡಿದರು. ಆ ಶಾಲೆಗೆ ಮಕ್ಕಳಿಗೆ ಜುಮಾಕ್ಕೆ ಬಿಡಲಿಕ್ಕೆ ಅವಕಾಶ ಸುಲಭವಾಗಿ ಸಿಕ್ಕಿತ್ತು, ಶಾಲೆ ಬೆಳೆಯಿತು. ಆಗ ವಿರೋಧಿಗಳು ಕೂಡ ತಮ್ಮ ಶಾಲೆಯ ಸಿಸ್ಟಮ್ ಅನ್ನು ಬದಲಾವಣೆ ಮಾಡಬೇಕಾಯಿತು. ಈ ರೀತಿ ರಚನಾತ್ಮಕವಾದ ಹಾದಿಯ ಮೂಲಕ ನಮ್ಮ ಪ್ರತಿಭಟನೆಗಳನ್ನು ಸೂಚಿಸಿ, ಈ ಸಮಾಜ ಯಾವತ್ತೂ ಈ ಸಮಸ್ಯೆಗಳಿಗೆ ಹೆದರಿ ಹಿನ್ನಡೆಗೆ ಹೋಗದಂತಹ ಒಂದು ವಾತಾವರಣವನ್ನು ಸೃಷ್ಟಿಸಬೇಕಾಗಿದೆ. ಆ ಎಲ್ಲದಕ್ಕೂ ಸಮಾಜ ಬಂಧುಗಳ ಸರ್ವ ಸಹಕಾರವನ್ನು ಕೋರುತ್ತಾ, ಎಲ್ಲ ಶುಭವನ್ನು ಈ ಸಂಘಟನೆಗೆ ಹಾರೈಸುತ್ತಾ ಮಾತಿಗೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪರಸ್ಪರ ನಂಬಿಕೆ ಇಲ್ಲದೆ ಅಪನಂಬಿಕೆಯಲ್ಲಿ ಮುಳುಗಿ ಈ ಕಾಲ ಮುಂದುವರಿಯುತ್ತಿರುವಾಗ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸೂಕ್ಷ್ಮತೆಯನ್ನು ಮೈಗೂಡಿಸಿ ಉತ್ತಮ ಜೀವನವನ್ನು ಸೃಷ್ಟಿಸಲು ಈ ಕಾಲಘಟ್ಟದ ಮಾರಕವಾಗಿ ಪರಿಣಮಿಸಿದ ಗಾಂಜಾ, ಅವಲು ಪದಾರ್ಥ, ಮೋಚದ ಜೀವನಗಳಿಂದ ದೂರವಿರಿ. ಒಳಿತಿನಡೆಗೆ ಮುನ್ನುಗ್ಗಿ ಆತ್ಮ ಸಂಸ್ಕರಣೆಯನ್ನು ಮೈಗೂಡಿಸಿ ವಿದೇಶದಲ್ಲಿ ಸುನ್ನತ ಜಮಾತಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ KCF ನೀಡಿದ ಸೇವೆಗಳನ್ನು ನಡೆಪಿಸಿ ಈ ಕಾರ್ಯಕ್ರಮದಲ್ಲಿ ಜಗದೊಡೆಯ ನಾಮದಿಂದ ಉದ್ಘಾಟಿಸಿದ ಅಬೂಬಕರ್ ಸಿದ್ದಿಕ್ ಮೊಂಟುಗೋಲಿ ಇವರಿಗೆ ಕೃತಜ್ಞತೆ